हेलो स्टूडेंट्स वेलकम बैक टू मै चैनल इवत्तु 9th स्टैंडर्ड थर्ड लैंग्वेज पाठ 13 साथी हाथ बड़ाना इदु वंदु कविते आगिदे कविते लेखकरु साहिर लुधियानवी अंत ओके आशय एक दूसरे के साथ मिलकर रहने से मुश्किल काम भी आसान हो जाता है अंदरे एक दूसरे अंतंद्रे ओब्बरिगोब्बरु ಜೊತೆಯಲ್ಲಿ ಸೇರಿಕೊಂಡು ಸಾಥ್ ಅಂತಂದ್ರೆ ಜೊತೆ ಜೊತೆಯಲ್ಲಿ ಸೇರಿ ಇರೋದ್ರಿಂದ ಮುಷ್ಕಿಲ್ ಕಾಮ್ ಬಿ ಆಸಾನ್ ಹೋತಾ ಹೇ ತುಂಬ ಕಷ್ಟವಾಗಿರುವಂತಹ ಕೆಲಸಗಳನ್ನು ಕೂಡ ಏನಾಗುತ್ತೆ ಸುಲಭವಾಗುತ್ತದೆ ಅಂತ ಆಸಾನ್ ಅಂತಂದ್ರೆ ಸುಲಭ ಮುಷ್ಕಿಲ್ ಅಂತಂದ್ರೆ ಕಷ್ಟಕರವಾದದ್ದು ಅಂತ ಆಯ್ತಾ ನೆಕ್ಸ್ಟ್ ನಯೇ ನಯೇ ಮಾರ್ಗ ಖುಲ್ನೇ ಲಗ್ತೆ ಹೇ ಅಂದರೆ ಒಬ್ಬರಿಗೊಬ್ಬರು ಸೇರಿಕೊಂಡು ಸಹಾಯ ಮಾಡಿಕೊಂಡಿದ್ದರೆ ಹೊಸ ಹೊಸ ಮಾರ್ಗಗಳು ನಮಗೆ ಓಪನ್ ಆಗುತ್ತೆ ಅಂತ ಖುಲ್ನೇ ಲಗ್ತಾ ಹೇ ಅಂತಂದರೆ ಓಪನ್ ಆಗುತ್ತೆ ಅಂತ ಹೊಸ ಹೊಸ ದಾರಿಗಳು ನಮಗೆ ಕಾಣಿಸುತ್ತೆ ಇಸ್ ಕವಿತಾ ಮೇ ಮಿಲ್ಜುಲ್ ಕರ್ ರಹನೆ ಸೇ ಪ್ರಾಪ್ತ ಹೋನೆ ವಾಲೆ ಪರಿಣಾಮೋ ಕೆ ಬಾರೇ ಮೇ ಬತಾಯ ಗಯಾ ಹೇ ಅಂದರೆ ಈ ಕವಿತೆಯಲ್ಲಿ ಮಿಲ್ಜುಲ್ ಕರ್ ರಹನೆ ಸೇ ಅಂದರೆ ಒಟ್ಟಿಗೆ ಇರೋದರಿಂದ ಸಿಗುವಂತಹ ಅಂದರೆ ಪ್ರಾಪ್ತ ಹೋನೆ ವಾಲೆ ಪ್ರಾಪ್ತ ಅಂತಂದರೆ ಸಿಗುವಂತಹ ಪರಿಣಾಮಗಳ ಬಗ್ಗೆ ಈ ಕವಿತೆಯಲ್ಲಿ ನಮಗೆ ತಿಳಿಸಿದ್ದಾರೆ ಕವಿಯಾದ ಸಾಹಿರ್ ಲುಧಿಯಾನ್ವಿಯವರು ಬನ್ನಿ ಪೊಯಂ ಶುರು ಮಾಡೋಣ ಸಾಥಿ ಹಾತ್ ಬಡಾನ ಅಂದರೆ ಸಾಥಿ ಅಂತಂದರೆ ಗೆಳೆಯ ಜೊತೆಗಾರ ಹಾತ್ ಬಡಾನ ಅಂತಂದರೆ ಸಹಾಯ ಮಾಡಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಅಂತ ಏಕ್ ಅಕೇಲಾ ಥಕ್ ಜಾಯೇಗಾ ಮಿಲ್ಕರ್ ಬೋಜ್ ಉಠಾನ ಅಂತಂದರೆ ಎಲ್ಲರೂ ಜೊತೆಯಾಗಿ ಒಟ್ಟಿಗೆ ಇರಬೇಕು ಸಹಾಯವನ್ನು ಒಬ್ಬರಿಗೊಬ್ಬರು ಮಾಡಬೇಕು ಏಕ್ ಅಕೇಲ ಅಂದರೆ ಅಕೇಲ ಅಂತಂದರೆ ಒಬ್ಬನೇ ಸಿಂಗಲ್ ಅಂತ ಸಿಂಗಲ್ ಏನಾಗುತ್ತೆ ಒಬ್ಬರೇ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೇನಾಗುತ್ತೆ ತುಂಬ ಸುಸ್ತಾಗುತ್ತಲ್ವಾ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏಕ್ ಅಕೇಲ ಥಕ್ ಜಾಯೇಗಾ ಅಂದರೆ ಒಬ್ಬನೇ ಒಬ್ಬ ಕೆಲಸ ಮಾಡ್ತಾ ಇದ್ದರೆ ಎಲ್ಲ ಕೆಲಸವನ್ನು ಒಬ್ಬನೇ ಮಾಡಿದ್ರೆ ಅವನೇನಾಗ್ತಾನೆ ಅವನಿಗೇನಾಗುತ್ತೆ ಸುಸ್ತಾಗತ್ತೆ ಥಕ್ ಜಾಯೇಗಾ ಮಿಲ್ಕರ್ ಬೋಜ್ ಉಠಾನ ಮಿಲ್ಕರ್ ಅಂತಂದರೆ ಜೊತೆಯಾಗಿ ಬೋಜ್ ಉಠಾನ ಅಂತಂದರೆ ಬೋಜ್ ಅಂತಂದರೆ ಭಾರ ಉಠಾನ ಅಂತಂದರೆ ಎತ್ತಿ ಅಂತ ಆಯಿತಾ ಎಲ್ಲರೂ ಜೊತೆಯಾಗಿ ಸೇರಿ ಭಾರವನ್ನು ಎತ್ತಿ ಅಂದರೆ ಈ ಲೈನ್ ಸಾರಾಂಶ ಏನು ಅಂತಂದರೆ ಎಲ್ಲರೂ ಜೊತೆಯಾಗಿ ಸೇರಿ ಕಷ್ಟವಾಗಿರುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತ ಸಾಥಿ ಹಾತ್ ಬಡಾನ ಗೆಳೆಯ ನನಗೆ ಸಹಾಯ ಮಾಡು ಜೊತೆಯಾಗಿ ಇರು ಅಂತ ಮುಂದಿನದು ಹಮ್ ಮೆಹನತ್ ವಾಲೋನೆ ಜಬ್ ಬಿ ಮಿಲ್ಕರ್ ಕದಂ ಬಡಾಯ ಅಂದರೆ ನಾವೆಲ್ಲರೂ ಕಠಿಣ ಪರಿಶ್ರಮವನ್ನು ಮಾಡುವಂಥವರು ಮೆಹನತ್ ವಾಲೆ ಅಂತಂದರೆ ಕಠಿಣ ಪರಿಶ್ರಮವನ್ನು ಮಾಡುವವರು ಅಂತ ನೇ ಜಬ್ ಬಿ ಅಂದರೆ ಕಠಿಣ ಪರಿಶ್ರಮ ಮಾಡುವವರಾಗಿದ್ದೇವೆ ನಾ ಅಂದರೆ ಹಾರ್ಡ್ ವರ್ಕರ್ ಅಂತ ಮೆಹನತ್ ವಾಲೆ ಅಂತಂದರೆ ಹಾರ್ಡ್ ವರ್ಕರ್ ಮಿಲ್ಕರ್ ಕದಂ ಬಡಾಯ ಅಂತಂದರೆ ಮಿಲ್ಕರ್ ಅಂತಂದರೆ ಜೊತೆಯಾಗಿ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ ಜೊತೆಯಾಗಿ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ ಅಂದರೆ ಆಯಿತಾ ಸಾಗರ್ನೇ ರಾಸ್ತಾ ಚೋಡ ಅಂದರೆ ಸಾಗರದಂತಹ ಸಾಗರವೇ ಏನು ಮಾಡುತ್ತೆ ದಾರಿ ಬಿಡುತ್ತೆ ನಮಗೋಸ್ಕರ ದಾರಿಯನ್ನು ಏನು ಮಾಡುತ್ತೆ ಬಿಟ್ಟು ಕೊಡುತ್ತೆ ಪರ್ಬತ್ನೆ ಸೀಸ್ ಜುಖಾಯ ಪರ್ಬತ್ ಅಂತಂದರೆ ಪರ್ವತ ಸೀಸ್ ಅಂತಂದರೆ ತಲೆ ಬಾಗುವುದು ಅಂತ ಈ ಪರ್ವತ ಏನು ಮಾಡುತ್ತೆ ನಾವು ಜೊತೆಯಾಗಿ ಇದ್ದರೆ ಏನು ಮಾಡುತ್ತೆ ಪರ್ವತನೇ ಕೂಡ ತಲೆ ಬಾಗಿಸುತ್ತೆ ಫೌಲಾದಿ ಹೇ ಸೀನೆ ಅಪ್ನೇ ಫೌಲಾದಿ ಅಂತಂದರೆ ಲೋಹ ಕಬ್ಬಿಣದ ಒಂದು ತುಂಡು ಪೀಸ್ ಅಂತ ಆಯಿತಾ ನಮ್ಮ ಚೆಸ್ಟ್ ಹೇಗಿದೆ ನಮ್ಮ ಎದೆ ಹೇಗಿದೆ ಕಬ್ಬಿಣದ ಹಾಗೆ ಗಟ್ಟಿಯಾಗಿದೆ ಅಂತ ಫೌಲಾದಿ ಹೇ ಸೀನೆ ಅಪ್ನೇ ಫೌಲಾದಿ ಹೇ ಬಾಹೆ ಅಂತ ಬಾಹೆ ಅಂತಂದರೆ ತೋಳುಗಳು ಅಂತ ಆಯಿತಾ ಸೀನ ಅಂತಂದರೆ ಎದೆ ನಮ್ಮ ಎದೆ ಹೇಗಿದೆ ಗಟ್ಟಿಯಾಗಿ ಲೋಹದಂತೆ ಇದೆ ಮತ್ತು ನಮ್ಮ ತೋಳುಗಳನ್ನು ಕೂಡ ಗಟ್ಟಿಯಾಗಿ ಯಾವ ರೀತಿಯಾಗಿದೆ ಲೋಹದ ಹಾಗೆ ಕಬ್ಬಿಣದ ಹಾಗೆ ನಾವು ಗಟ್ಟಿಯಾಗಿದೆ ನಮ್ಮ ತೋಳು ಮತ್ತು ಎದೆ ಅಂದರೆ ನಾವು ಅಷ್ಟು ಗಟ್ಟಿಮುಟ್ಟಿಯಾಗಿದ್ದೀವಿ ಅಂತ ಹಮ್ ಚಾಹೇ ತೋ ಚಟ್ಟಾನೊಮ್ಮೆ ಪೇದಾ ಕರ್ದೇ ರಾಹೆ ಅಂತಂದರೆ ನಾವು ಬಯಸಿದರೆ ನಾವು ಅಂದ್ಕೊಂಡ್ರೆ ನಾವು ಮನಸ್ಸು ಮಾಡಿದ್ರೆ ಆ ಬಂಡೆಗಳಲ್ಲೂ ಕೂಡ ನಾವು ದಾರಿಯನ್ನು ಮಾಡಬಹುದು ದಾರಿಯನ್ನು ನಾವು
ಹುಟ್ಟು ಹಾಕಬಹುದಾಗಿದೆ, ದಾರಿಯನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಸಾಥಿ ಹಾತ್ ಬಡಾನ, ಗೆಳೆಯ ಜೊತೆಗಾರ ನನಗೆ ಸಹಾಯ ಮಾಡು ಅಂತ. ಮುಂದಿನದು, ಮೆಹನತ್ ಅಪ್ನೆ ಲೇಖ ಕಿ ರೇಖಾ, ಮೆಹನತ್ ಸೆ ಕ್ಯಾ ಡರ್ನಾ, ಅಂದರೆ ಮೆಹನತ್ ಅಂತಂದರೆ ಕಠಿಣ ಪರಿಶ್ರಮ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು. ಅದರಿಂದ ಏನಾಗುತ್ತೆ, ಕಠಿಣ ಪರಿಶ್ರಮ ಅನ್ನೋದು ನಾವು ಬರ್ಕೊಂಡು ಬಂದಿರುವಂತಹ ರೇಖೆಯಾಗಿದೆ. ಆಯಿತಾ, ಮೆಹನತ್ ಸೆ ಕ್ಯಾ ಡರ್ನಾ, ಕಠಿಣ ಕೆಲಸವನ್ನು ಮಾಡೋದಕ್ಕೆ ನಾವು ಯಾಕೆ ಹೆದರ್ಕೋಬೇಕಾಗಿದೆ. ಕಲ್ ಗೇರೋಂಕಿ ಖಾತಿರ್ ಕಿ, ಅಂದರೆ ನಿನ್ನೆ ನಾವೇನು ಮಾಡಿದ್ವಿ, ಬೇರೆಯವರ ಕೆಲಸವನ್ನು ಮಾಡ್ತಾ ಇದ್ವಿ, ಬೇರೆಯವರಿಗೆ ಸಹಾಯವನ್ನು ಮಾಡ್ತಾ ಇದ್ವಿ. ಆಜ್ ಅಪ್ನಿ ಖಾತಿರ್ ಕರ್ನಾ, ಇವತ್ತು ನಾವೇನು ಮಾಡ್ತೀವಿ, ನಮಗೆ ನಾವು ಸಹಾಯವನ್ನು ಮಾಡ್ಕೊತೀವಿ, ನಮ್ಮ ಕೆಲಸವನ್ನು ನಾವು ಮಾಡ್ಕೊತೀವಿ. ಬೇರೆಯವರಿಗೆ ಇಷ್ಟು ದಿನ ನಾವು ಬೇರೆಯವರಿಗೆ ಕೆಲಸವನ್ನು ಮಾಡಿಕೊಡ್ತಾ ಇದ್ವಿ, ಈಗ ನಾವು ನಮ್ಮ ಸಲುವಾಗಿ ನಾವು ಕೆಲಸವನ್ನು ಮಾಡಿಕೊಳ್ಳೋಣ. ಅಪ್ನ ದುಃಖ ಬಿ ಏಕ್ ಹೇ ಸಾಥಿ, ಅಪ್ನ ಸುಖ ಬಿ ಏಕ್, ಅಪ್ನ ದುಃಖ ಅಂತಂದರೆ ನಮ್ಮ ದುಃಖ, ನಮ್ಮದೇ, ನಮ್ಮೆಲ್ಲರ ದುಃಖ ಒಂದೇನೆ. ಮತ್ತು ಅಪ್ನ ಸುಖ ಬಿ ಏಕ್, ನಮ್ಮೆಲ್ಲರ ಸುಖ ಒಂದೇ, ನಮ್ಮೆಲ್ಲರ ದುಃಖನೂ ಕೂಡ ಒಂದೇ. ಇವತ್ತು ಆಯಿತಾ, ನಮ್ಮ ಎಲ್ಲರ ದುಃಖನೂ ಒಂದೇ ಆಗಿದೆ, ಒಂದೇ ಥರ ಆಗಿದೆ ಗೆಳೆಯರೇ. ಸಾಥಿ ಅಂದರೆ ಗೆಳೆಯ, ನಮ್ಮ ದುಃಖನೂ ಒಂದೇ ಆಗಿದೆ ಮತ್ತು ನಮ್ಮ ಸುಖನೂ ಒಂದೇ ಆಗಿದೆ. ಅಪ್ನಿ ಮಂಜಿಲ್ ಸಚ್ ಕಿ ಮಂಜಿಲ್, ಅಪ್ನ ರಾಸ್ತಾ ನೇಕ್ ಸಾಥಿ ಹಾತ್ ಬಡಾನ, ಅಂದರೆ ಅಪ್ನ ಮಂಜಿಲ್, ಮಂಜಿಲ್ ಅಂತಂದರೆ ಗುರಿ, ಆಯಿತಾ, ಏಮ್ ಅಂತ. ಸಚ್ ಕಿ ಮಂಜಿಲ್, ನಮ್ಮ ಗುರಿ ಏನಾಗಿದೆ, ನಿಜವಾದ ಗುರಿಯಾಗಿದೆ. ಅಪ್ನ ರಾಸ್ತಾ ನೇಕ್, ನೇಕ್ ಅಂತಂದರೆ ಸೀದವಾಗಿರುವುದು, ಒಳ್ಳೆಯ ದಾರಿಯಾಗಿರುವಂಥದ್ದು. ಒಟ್ಟಿನಲ್ಲಿ ನೇಕ್ ಅಂತಂತಂದರೆ ಒಳ್ಳೆಯ ದಾರಿ, ಒಳ್ಳೆಯದು ಅಂತ. ಆಯಿತಾ, ಇಲ್ಲಿ ಏನಾಗಿದೆ, ನಮ್ಮ ಗುರಿ ಏನಾಗಿದೆ ಅಂದರೆ ಅದು ನಮಗೆ ನಿಜವಾದ ಗುರಿಯಾಗಿದೆ, ಒಂದು ಒಳ್ಳೆಯ ಗುರಿಯಾಗಿದೆ. ಇದು ನಮ್ಮ ದಾರಿ ಒಳ್ಳೆಯದಾಗಿದೆ, ನೇರವಾಗಿದೆ ಮತ್ತು ನ್ಯಾಯವಾಗಿರುವಂಥದ್ದು ದಾರಿಯಾಗಿದೆ ನಮ್ಮದು. ಸಾಥಿ ಹಾತ್ ಬಡಾನ, ಗೆಳೆಯ ಆದ್ದರಿಂದ ಗೆಳೆಯರೇ ಎಲ್ಲರೂ ಕೈ ಜೋಡಿಸಿ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಿ. ಏಕ್ ಸೆ ಏಕ್ ಮಿಲೆ ತೋ ಕತ್ರಾ, ಬನ್ ಜಾತಾ ಹೇ ದರಿಯಾ, ಆಯಿತಾ. ಕತ್ರ ಅಂತಂತಂದರೆ ಹನಿ, ನೀರಿನ ಹನಿ, ಯಾವುದಾದರೂ ಒಂದು ಲಿಕ್ವಿಡ್ ಹನಿ. ಅದೇನಾಗುತ್ತೆ, ಒಂದಕ್ಕೊಂದು ಸೇರಿದ್ರೆ ಏನಾಗುತ್ತೆ, ದೊಡ್ಡದಾಗುತ್ತಲ್ವ. ಈಗ ಹನಿ ಹನಿ ಗೂಡಿದ್ರೆ ಏನಾಗುತ್ತೆ, ಹಳ್ಳ. ಗಾದೆನೇ ಇದೆ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ. ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸೇರಿ ಏನಾಗುತ್ತೆ, ಅದು ದೊಡ್ಡದಾಗುತ್ತೆ. ಇಲ್ಲಿ ಏನಾಗಿದೆ, ಏಕ್ ಸೆ ಏಕ್ ಮಿಲೆ ತೋ ಕತ್ರ, ಒಂದಕ್ಕೆ ಒಂದು ಸೇರಿದ್ರೆ ಏನಾಗುತ್ತೆ, ಒಂದು ಕತ್ರ ಏನಾಗುತ್ತೆ, ಕತ್ರ ಅಂದರೆ ಹನಿ, ಅದೇನಾಗುತ್ತೆ, ಬನ್ ಜಾತಾ ಹೇ ದರಿಯಾ, ದರಿಯಾ ಅಂತಂದರೆ ನದಿ. ಆಯಿತಾ, ಒಂದಕ್ಕೊಂದು ಸೇರಿದ್ರೆ, ಒಬ್ಬರಿಗೊಬ್ಬರು ಸೇರಿದ್ರೆ ಹನಿ ಏನಾಗುತ್ತೆ, ಒಂದು ಸಣ್ಣ ಹನಿನೂ ಸೇರಿ ಸೇರಿ ಏನಾಗುತ್ತೆ, ಒಂದು ನದಿ ಆಗುತ್ತೆ. ಏಕ್ ಸೆ ಏಕ್ ಮಿಲೆ ತೋ ಝರ್ರಾ, ಬನ್ ಜಾತಾ ಹೇ ಸೆಹರಾ, ಅಂದರೆ ಒಂದಕ್ಕೊಂದು ಸೇರಿದರೆ ಒಂದು ಸಣ್ಣ ಹೂವು ಕೂಡ ಏನಾಗುತ್ತೆ, ಅದು ಮಾಲೆಯಾಗುತ್ತೆ. ಝರ್ರ ಅಂತಂದರೆ ಗಜ್ರ ಅಂತಂದರೆ ಹೂವಿನ ಮಾಲೆ. ಬಂಜಾತಾ ಹೇ ಸೆಹರಾ, ಇದು ಏನಾಗುತ್ತೆ, ಒಂದಕ್ಕೆ ಒಂದು ಹೂವಿನ ಸೇರಿಸಿ ಕಟ್ಟಿದ್ರೆ ಏನಾಗುತ್ತೆ, ಅದು ಒಂದು ಮಾಲೆಯಾಗುತ್ತೆ. ಅದೇ ರೀತಿಯಾಗಿ ನೋಡಿ, ಏಕ್ ಸೆ ಏಕ್ ಮಿಲೆ ತೋ ಝರ್ರ, ಒಂದಕ್ಕೆ ಒಂದು ಹೂವು ಸೇರಿದ್ರೆ ಏನಾಗುತ್ತೆ, ಸೆಹರಾ. ಸೆಹರಾ ಅಂತಂದರೆ ಹೂವಿನ ಮಾಲೆಯಾಗುತ್ತೆ. ಏಕ್ ಸೆ ಏಕ್ ಮಿಲೆ ತೋ ರಾಯಿ, ಬನ್ ಸಕ್ತಿ ಹೇ ಪರ್ಬತ್. ರಾಯಿ ಅಂತಂದರೆ ಸಾಸಿವೆ, ಒಂದಕ್ಕೆ ಒಂದು ಸಾಸಿವೆಯನ್ನು ಸೇರಿಸಿದ್ರೆ ಏನಾಗುತ್ತೆ, ಅದೇನಾಗುತ್ತೆ, ಪರ್ವತವಾಗುತ್ತೆ. ಪರ್ವತದಷ್ಟು ದೊಡ್ಡದಾಗುತ್ತೆ ಅಲ್ವಾ, ಒಂದಕ್ಕೊಂದು ನಾವು ಸೇರಿಸ್ತಾ ಹೋದರೆ. ರಾಯಿ ಅಂದರೆ ಸಾಸಿವೆ, ಪರ್ಬತ್ ಅಂತಂದರೆ ಪರ್ವತ. ಏಕ್ ಸೆ ಏಕ್ ಮಿಲೆ ತೋ ಇನ್ಸಾ, ಬಸ್ ಮೇಕರ್ಲೆ ಕಿಸ್ಮತ್, ಅಂದರೆ ಒಬ್ಬರಿಗೊಬ್ಬರು ಮನುಷ್ಯರು ಸೇರಿದ್ರೆ, ಇನ್ಸಾನ್ ಅಂತಂದರೆ ಮನುಷ್ಯ, ಹ್ಯೂಮನ್ ಅಂತ, ಒಬ್ಬರಿಗೊಬ್ಬರು ಮನುಷ್ಯರು ಸೇರಿಕೊಂಡ್ರೆ ಬಸ್ ಮೇಕರ್ಸ್ ಕರ್ಲೆ ಕಿಸ್ಮತ್, ಅದು ಒಬ್ಬರಿಗೊಬ್ಬರು ಮನುಷ್ಯರು ಕೂಡಿದರೆ ಸೇರಿದರೆ ನಮ್ಮ ಅದೃಷ್ಟವೇ ನಮ್ಮ ಕೈಯಲ್ಲಿ ಬರುತ್ತೆ. ಕಿಸ್ಮತ್ ಅಂತಂದರೆ ಅದೃಷ್ಟ ಅಂತ. ಆಯಿತಾ, ಒಬ್ಬರಿಗೊಬ್ಬರು ಮನುಷ್ಯರು ಸೇರಿಕೊಂಡ್ರೆ ನಮ್ಮ ಅದೃಷ್ಟವನ್ನು ನಾವೇ ಮಾಡ್ಕೋಬೋದು.
ಸಾಥಿ ಹಾತ್ ಬಡಾನ. ಆದ್ದರಿಂದ ಗೆಳೆಯರೇ, ಎಲ್ಲರೂ ಕೈ ಜೋಡಿಸಿ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಬೇಕು. ಒಂದ್ಸಲ ಪೊಯಮ್ ಓದ್ಬಿಡೋಣ, ನನ್ನ ಜೊತೆ ಓದ್ತೀರ ನೀವು, ಬನ್ನಿ ಪೊಯಮ್ ಓದೋಣ. ಸಾಥಿ ಹಾತ್ ಬಡಾನ, ಏಕ್ ಅಕೇಲಾ ಥಕ್ ಜಾಯೇಗಾ, ಮಿಲ್ಕರ್ ಬೋಝ್ ಉಠಾನ. ಸಾಥಿ ಹಾತ್ ಬಡಾನ, ಹಮ್ ಮೆಹನತ್ ವಾಲೋನೇ ಜಬ್ ಭೀ ಮಿಲ್ಕರ್ ಕದಮ್ ಬಡಾಯ, ಸಾಗರ್ನೇ ರಾಸ್ತಾ ಛೋಡಾ, ಪರ್ಬತ್ನೇ ಸೀಸ್ ಜುಖಾಯ. ಫೌಲಾದಿ ಹೇ ಸೀನೆ ಅಪ್ನೇ, ಫೌಲಾದಿ ಹೇ ಬಾಹೇ, ಹಮ್ ಚಾಹೆ ತೋ ಚಟ್ಟಾನೋ ಮೇ ಪೇದಾ ಕರ್ದೆ ರಾಹೇ. ಸಾಥಿ ಹಾತ್ ಬಡಾನ, ಮೆಹನತ್ ಅಪ್ನೇ ಲೇಖ್ ಕಿ ರೇಖಾ, ಮೆಹನತ್ ಸೇ ಕ್ಯಾ ಡರ್ನಾ, ಕಲ್ ಗೇರೋಂ ಕಿ ಖಾತಿರ್ ಕಿ, ಆಜ್ ಅಪ್ನಿ ಖಾತಿರ್ ಕರ್ನಾ. ಅಪ್ನಾ ದುಃಖ ಭೀ ಏಕ್ ಹೇ ಸಾಥಿ, ಅಪ್ನಾ ಸುಖ ಭೀ ಏಕ್, ಅಪ್ನಿ ಮಂಜಿಲ್ ಸಚ್ ಕಿ ಮಂಜಿಲ್, ಅಪ್ನಾ ರಾಸ್ತಾ ನೇಕ್. ಸಾಥಿ ಹಾತ್ ಬಡಾನಾ, ಏಕ್ ಸೇ ಏಕ್ ಮಿಲೇ ತೋ ಕತ್ರಾ, ಬನ್ ಸಕ್ತಾ ಹೇ ದರ್ಯಾ, ಏಕ್ ಸೇ ಏಕ್ ಮಿಲೇ ತೋ ಜರ್ರಾ, ಬನ್ ಜಾತಾ ಹೇ ಸೆಹರಾ, ಏಕ್ ಸೇ ಏಕ್ ಮಿಲೇ ತೋ ರಾಯಿ, ಬನ್ ಸಕ್ತಿ ಹೇ ಪರ್ಬತ್, ಏಕ್ ಸೇ ಏಕ್ ಮಿಲೇ ತೋ ಹಿಂಸಾ, ಬನ್ ಬಸ್ ಮೇ ಕರ್ಲೇ ಕಿಸ್ಮತ್. ಸಾಥಿ ಹಾತ್ ಬಡಾನಾ. ಮುಂದಿನದು ಕವಿ ಪರಿಚಯ ನೋಡೋಣ ಬನ್ನಿ. ಕವಿ ಪರಿಚಯ, ಸಾಹಿರ್ ಲುಧಿಯಾನ್ವಿ ಕಾ ಅಸಲಿ ನಾಮ್ ಅಬ್ದುಲ್ ಹಾತಿ ಸಾಹಿರ್ ಹೇ. ಅಂದರೆ ಈ ಸಾಹಿ, ಈ ಕವಿತೆಯ ಲೇಖಕರಾದ ಸಾಹಿರ್ ಲುಧ್ವಾನಿ ಅವರ ನಿಜವಾದ ಹೆಸರು ಏನು? ಅಬ್ದುಲ್ ಹಾತಿ ಸಾಹಿರ್ ಹೇ ಅಂತ. ಆಯಿತಾ? ಇನ್ಕಾ ಜನ್ಮ 8 ಮಾರ್ಚ್ 1921 ಮೇ ಲುಧಿಯಾನ್ ಕೆ ಏಕ್ ಜಾಗಿರ್ದಾರ್ ಘರಾನೆ ಮೇ ಹುವಾ ಥಾ. ಇವರು 8 ಮಾರ್ಚ್ 1921 ಲುಧಿಯಾನದಲ್ಲಿರುವಂತಹ ಒಂದು ಊರಿನಲ್ಲಿ ಇವರು ಜಾಗಿರ್ದಾರ್ ಅಂದರೆ ಒಂದು ಒಳ್ಳೆಯ ಮನೆತನದಲ್ಲಿ ಇವರ ಜನ್ಮ ಆಗುತ್ತೆ. ವೇ ಬಹುತ್ ಬಡೇ ಕವಿ ತಥಾ ಗೀತಕಾರ್ ಥೇ. ಅಂದರೆ ಇವರೇನಾಗಿದ್ದರು, ದೊಡ್ಡ ಕವಿಯಾಗಿದ್ದರು ಮತ್ತು ಒಳ್ಳೆಯ ಗೀತೆಕಾರರಾಗಿದ್ದರು ಇವರು. ಬೊಂಬಾಯಿ ಮೇ ವೇ ಏಕ್ ಉರ್ದು ಪತ್ರಿಕಾಕ್ಕೆ ಸಂಪಾದಕ ಥೇ. ಬಾಂಬೆನಲ್ಲಿ ಅವರು ಒಂದು ಉರ್ದು ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದರು. ಪತ್ರಿಕೆ ಅಂತಂದರೆ ನ್ಯೂಸ್ ಪೇಪರ್. ಉನ್ಹೋನೆ ಕೈ ಫಿಲ್ಮೋಂಕೆ ಲಿಯೇ ಗೀತ್ ಲಿಖೆ. ಅಂದರೆ ಇವರು ಹಲವಾರು ಚಿತ್ರಗಳಿಗೆ, ಫಿಲಮ್ಗಳಿಗೆ ಹಾಡುಗಳನ್ನು ಕೂಡ ಇವರು ಬರೆದಿದ್ದಾರೆ. 69 ವರ್ಷಕ್ಕೆ ಆಯು ಮೇ 25 ಅಕ್ಟೋಬರ್ 1980 ದಿಲ್ ಕ ದೌರಾ ಪಡ್ನೆ ಸೆ ಉನ್ಕಾ ದೇಹಾಂತ್ ಹೋಗಯ. ಇವರು ಇವರ 59ನೇ ವರ್ಷದಲ್ಲಿ 25 ಅಕ್ಟೋಬರ್ 1980 ಇವರು ದಿಲ್ ಕ ದೌರಾ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಅವರು ದೇಹಾಂತ ಆಗೋಗುತ್ತೆ. ಅಂದರೆ ಅವರ ಮರಣವನ್ನು ಹೊಂದುತ್ತಾರೆ. ಯಾವುದರಿಂದ? ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ. 1964 ಮೇ ಉನ್ಹೋನೆ ದೋ ಬಾರ್ ಫಿಲ್ಮ್ ಫೇರ್ ಸರ್ವಶ್ರೇಷ್ಠ ಗೀತಕಾರ್ ಪುರಸ್ಕಾರ್ ಮಿಲಾ ಥಾ. ಇವರಿಗೆ 1964 ಮತ್ತು 1977 ಅವರಿಗೆ 2 ಸಲ ಫಿಲ್ಮ್ ಫೇರ್ ಸರ್ವಶ್ರೇಷ್ಠವಾದ ಗೀತಕಾರರು ಅನ್ನೋ ಪುರಸ್ಕಾರ ಕೂಡ ಅವರಿಗೆ ಲಭಿಸಿತ್ತು. ಸೊ ಇಷ್ಟು ಕವಿ ಪರಿಚಯ. ಮುಂದಿನದು ಶಬ್ದಾರ್ಥ ನೋಡಿ. ಭೋಜ್ ಅಂದರೆ ಭಾರ. ಕದಂ ಅಂದರೆ ಕದಂ ಬಡಾಣ ಅಂದರೆ ಹಾಗೆ ಹಾಗೆ ಚಲನ, ಮುಂದೆ ಮುಂದೆ ಹೋಗೋದು. ಫೌಲಾದಿ ಅಂದರೆ ಲೋಹ, ಕಬ್ಬಿಣದ ತುಂಡು. ಮಜ್ಬೂತ್ ಸೀನಾ ಛಾತಿ. ಅಪ್ನಾ ಲೇಖ್ ದುಃಖ ಲಿಖೆ ಹುಯೇ ಅಕ್ಷರ್ ಅಂದರೆ ದುಃಖ ಬರೆದಿರುವಂತಹ ಒಂದು ಅಕ್ಷರ. ಲಿಖಾವಟ್ ಗೈರ್ ಪರಾಯ ಅಂತಾರೆ, ಗೈರ್ ಅಂತಂದರೆ ಬೇರೆಯವರು. ಖಾತಿರ್ ಕೇಲಿಯೇ ಕಾರಣ್ ಮಂಜಿಲ್ ಲಕ್ಷ್ಯ, ಮಂಜಿಲ್ ಅಂತಂದರೆ ಲಕ್ಷ್ಯ ಗುರಿ. ಗಂತವ್ಯ ಮುಕಾಮ್ ನೇಕ್ ಅಚ್ಚಾ ಉತ್ತಮ್, ಅಚ್ಚಾ ಉತ್ತಮ್ ಅಂತಂದರೆ ಒಳ್ಳೆಯ ಅಂತ.
ಕತ್ರಾ ಕಿಸಿ ತರಲ್ ಪದಾರ್ಥಕ್ಕೆ ಬೂಂದ್ ಕತ್ರಾ ಅಂತಂದರೆ ಯಾವುದೋ ಒಂದು ಪದಾರ್ಥದ ಹನಿ ಬೂಂದ್ ಅಂತಂದರೆ ಹನಿ ದರಿಯಾ ಅಂದರೆ ನದಿ ಝರ್ರಾ ಅಂತಂದರೆ ಗಜರ ಗಜರ ಅಂತಂದರೆ ಹೂವಿನ ಮಾಲೆ ಫೂಲೋಂಕಿ ಚೋಟಿ ಮಾಲ ಆಯಿತಾ ನೋಡಿ ಇಲ್ಲೇ ಇದೆ ಫೂಲೋಂಕಿ ಚೋಟಿ ಮಾಲ ಗಜರ ಅಂದರೆ ಸೆಹರಾ ಫೂಲೋನ್ ಸೆ ಬನಿ ಮಾಲ ಜೋ ದುಲ್ಹೆ ಕೆ ಸಿರ್ ಪರ್ ಬಾಂದಿ ಜಾತಿ ಹೇ ಸೆಹರಾ ಅಂತಂದರೆ ಹೂವಿನಿಂದ ಮಾಡಿರುವಂತಹ ಒಂದು ಮಾಲೆ ಅದನ್ನು ಮದುವೆ ಟೈಮಲ್ಲಿ ಹುಡುಗನ ದುಲ್ಹ ಅಂತಂದರೆ ಮದುವೆ ಹುಡುಗನ ತಲೆಗೆ ಕಟ್ತಾರೆ ರಾಯಿ ಅಂದರೆ ಏಕ್ ಪ್ರಕಾರಕ್ಕೆ ಚೋಟಿ ಸರ್ಸೋ ಅಂದರೆ ಒಂದು ಥರದ ಚಿಕ್ಕದಾದ ಸಾಸಿವೆ ಇನ್ಸಾನ್ ಅಂದರೆ ಇನ್ಸಾನ್ ಆದ್ಮಿ ಮನುಷ್ಯ ಅಂತ ಆಯಿತಾ ಮುಹಾವರೆ ನೋಡಿ ಹಾತ್ ಬಡಾನ ಸಹಯೋಗ ದೇನ ಮದದ್ ಕರ್ನ ಹೆಲ್ಪ್ ಮಾಡೋದು ಹಾತ್ ಬಡಾನ ಅಂದರೆ ಬೋಜುಟಾನ ಜಿಮ್ಮೆದಾರಿ ಲೇನ ಬೋಜುಟಾನ ಅಂತಂದರೆ ಜಿಮ್ಮೆದಾರಿ ಲೇನ ಅಂತಂದರೆ ಕರ್ತವ್ಯಗಳನ್ನು ಮಾಡೋದು ಸೀಸ್ ಜುಖಾನ ವಿನಮ್ರ ಹೋನ ನತಮಸ್ತಕ್ ಹೋನ ವಿನಮ್ರ ಹೋನ ಅಂತಂದರೆ ತಾಳ್ಮೆಯಿಂದ ಮರ್ಯಾದೆ ಕೊಡುವಂಥದ್ದು ರಾಹೆ ಪೈದಾ ಕರ್ನ ನಯೇ ಮಾರ್ಗ ಡೂಂಡನ ಅಂದರೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕೋದು ರಾಯಿ ಮಿಲ್ಕರ್ ಪರ್ಬತ್ ಬನನ ಅಂದರೆ ಚೋಟಿ ಚೋಟಿ ಬಾತೋನ್ಸೆ ಬಡ ಪರಿಣಾಮ ನಿಕಲ್ನ ಅಂತಂದರೆ ರಾಯಿ ಮಿಲ್ಕರ್ ಪರ್ಬತ್ ಬನ್ನ ಅಂತಂದರೆ ಚಿಕ್ಕ ಚಿಕ್ಕದನ್ನು ನಾವು ದೊಡ್ಡದಾಗಿ ಮಾಡೋದು ರಾಯಿಕ ಪಹಾಡ್ ಬನಾನ ಅಂದರೆ ಕಡ್ಡಿನ ಗುಡ್ಡ ಮಾಡ್ತೀಯ ಅಂತಾರಲ್ವ ಆ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನು ಪರ್ವತದ ಹಾಗೆ ದೊಡ್ಡದಾಗಿ ಮಾಡೋದು ಆಯಿತಾ ಸೊ ಇಷ್ಟು ಸಾತಿ ಹಾತ್ ಬಡಾನ ಕವಿತೆಯ ಸಾರಾಂಶ ಕವಿ ಪರಿಚಯ ಮತ್ತು ಕಠಿಣ ಪದಗಳ ಅರ್ಥ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪಾಠದ ಈ ಕವಿತೆಯ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡ್ತೀನಿ ಓಕೆ ಓಕೆ ಮಕ್ಕಳ ಎಲ್ಲ ಚೆನ್ನಾಗಿ ಓದಿ ಟೇಕ್ ಕೇರ್ ಬಬಾಯ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಕಾಮೆಂಟ್ ಮುಖಾಂತರ ಆನ್ಸರ್ ಕೊಡ್ತೀನಿ ಓಕೆ ಓಕೆ ಮಕ್ಕಳ ಟೇಕ್ ಕೇರ್ ಬಬಾಯ್